ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸುಕ್ರಿಸ್ತನ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಇರಲಿ. ಸಂತೋಷವಾಗಿರಿ, ಉಲ್ಲಾಸವಾಗಿರಿ. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಅದ್ಭುತ ನಡೆಯಲಿದೆ, ಆಶೀರ್ವಾದವನ್ನು ಕಾಣಲಿದ್ದೀರಿ. ಅದಕ್ಕಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ. ಸರಿ, ದೇವರು ಯಾವ ವಾಕ್ಯವನ್ನು ಹೇಳಿ ಮಾತನಾಡಲು ಬಯಸುತ್ತಾರೆ ಗೊತ್ತಾ? ಯೆಶಾಯ 58:8 ವಾಕ್ಯದಲ್ಲಿ ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು. ನಿಮ್ಮನ್ನೋಡಿಯೇ ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಕ್ಷೇಮವು ಬೇಗನೆ ವಿಕಸಿಸುವುದು. ಕಡಿಯಲ್ಪಟ್ಟ ಮರದಂತೆ ಆಗಿದ್ದೇನೆ, ನನಗೊಂದು ಭವಿಷ್ಯತ್ ಕಾಲವೇ ಇಲ್ಲ, ಜೀವಿತವೇ ಇಲ್ಲ ಎಂಬುದಾಗಿ ಕಂಗಾಲಾಗುತ್ತೀರಾ? ಪುನಃ ಅದು ಚಿಗುರೊಡೆಯುವುದು. ಕ್ಷೇಮವಾದಂಥ ಒಂದು ಜೀವಿತ, ದೇವರು ನಿಮಗೆ ಸುಖವಾದಂಥ ಆಶೀರ್ವಾದವಾದಂಥ ಜೀವಿತವನ್ನು ಇಟ್ಟಿದ್ದಾರೆ. ಆತನಿಂದ ನಿಮಗೆ ಅದನ್ನು ಅನುಗ್ರಹಿಸಲು ಸಾಧ್ಯ. ನಾನು ಸೇವೆಗಾಗಿ ಹೋಗುವಾಗ ಅನೇಕ ಕುಟುಂಬಗಳನ್ನು ಸಂಧಿಸಿದ್ದೇನೆ. ಒಂದು ಸಮಯ ನಾವೊಂದು ಸ್ಥಳಕ್ಕೆ ಸೇವೆಗಾಗಿ ಹೋಗಿದ್ದಾಗ ಒಂದು ಕುಟುಂಬ ಬಹಳ ಪ್ರೀತಿಯಿಂದ ನಮ್ಮನ್ನು ಉಪಚರಿಸಿದರು. ಅವರ ಮನೆಯಲ್ಲಿ ಮುದ್ದಾದ ಸ್ಕೂಲ್ಗೆ ಹೋಗುವಂಥ ಒಬ್ಬ ಚಿಕ್ಕ ಹುಡುಗಿ ನಗುಮುಖದಿಂದ ಬಹಳ ಸಂತೋಷವಾಗಿ, ದೇವರ ಮೇಲೆ ಅವಳಿಗೆ ಬಹಳ ಪ್ರೀತಿ, ಆ ರೀತಿಯಾಗಿ ನಾನು ಅವಳನ್ನು ನೋಡಿದೆನು. ಮತ್ತೊಮ್ಮೆ ಅನೇಕ ವರ್ಷಗಳ ನಂತರ ನಾನು ಅವಳನ್ನೊಂದು ಪಟ್ಟಣದಲ್ಲಿ ಸಂಧಿಸಿದ. ಆಗ ಅವಳನ್ನು ನೋಡಿದಾಗ ಅವಳ ಮುಖ ಬಹಳ ಶೋಕವಾಗಿ ಇತ್ತು. ಮುಂಚೆ ಇದ್ದಂಥ ಆ ಒಂದು ಸುಂದರವಾದ ಮುಖ ಇರಲಿಲ್ಲ, ಬಾಡಿದಂತೆ ಕುಗ್ಗಿದಂತೆ ಇತ್ತು. ಶರೀರ ಬಹಳ ತೆಳ್ಳಗಾಗಿತ್ತು. ಶೋಕ ಅವಳ ಮುಖದಲ್ಲಿ ಎದ್ದು ಕಾಣುತ್ತಾ ಇತ್ತು. ನಾನು ವಿಚಾರಿಸಿದೆ, ಮಗಳೇ, ಏನು ಮಾಡುತ್ತಿದ್ದೀಯಾ? ಯಾಕೆ ನೀನು ಒಂದು ರೀತಿ ಇದ್ದೀಯಾ? ಸಂತೋಷವಾಗಿ ಇಲ್ಲವಲ್ಲ. ಅನೇಕ ವರ್ಷಗಳ ಹಿಂದೆ ನಿನ್ನನ್ನು ನೋಡಿದಾಗ ನೀನು ಎಷ್ಟು ಸಂತೋಷವಾಗಿ ಇದ್ದ, ಆ ರೀತಿ ಕೇಳಿದಾಗ ನನ್ನ ಭವಿಷ್ಯತ್ ಕಾಲದ ಕುರಿತು ಯೋಚಿಸುವುದಕ್ಕೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ನನ್ನ ತಂದೆಯವರಿಗೆ ನನ್ನ ಭವಿಷ್ಯತ್ ಕಾಲ, ನನಗೊಂದು ಜೀವಿತವನ್ನು ರೂಪಿಸಿ ಕೊಡಬೇಕು, ಆ ಯೋಚನೆಯೇ ಇಲ್ಲ. ಅವರ ಜೀವಿತದಲ್ಲಿ ಉಂಟಾದ ಬಾಧೆಯು ನನ್ನನ್ನು ಕೂಡ ಬಾಧಿಸಿತು. ಹಾಗಾಗಿ ನನಗೆ ಭವಿಷ್ಯತ್ ಕಾಲದ ಕುರಿತ ನಂಬಿಕೆಯೇ ಹೋಯಿತು. ಈಗ ನೋಡಿ, ವಯಸ್ಸು ಕೂಡ ಆಯಿತು, ಒಂದು ಭವಿಷ್ಯತ್ ಕಾಲ, ವಿವಾಹ, ಸೆಟಲ್ ಆಗುವುದು, ಆ ಆಸೆ ನನಗೆ ಇಲ್ಲ. ನನಗೆ ಒಂದು ಜೀವಿತ ರೂಪುಗೊಳ್ಳುತ್ತದ ಎಂಬಂಥ ಒಂದು ಪ್ರಶ್ನೆ. ಕಾರಣ, ನನ್ನ ಕುಟುಂಬದ ಸುತ್ತಲೂ ಇರುವಂಥ ಈ ಪರಿಸ್ಥಿತಿ, ಸುಮ್ಮನೇನೋ ಬಾಳುತ್ತಿದ್ದೇನೆ ಎಂಬುದಾಗಿ ಒಂದು ನಿರಾಸೆಯಿಂದ ಆ ಮಗಳು ಹೇಳಿದಳು. ನಾನು ಆ ಮಗಳನ್ನು ಆರಂಭದಲ್ಲಿ ನೋಡಿದಾಗ ಇದ್ದಂಥ ಸಂತೋಷ, ಉಲ್ಲಾಸ ಎಲ್ಲವೂ ಹೋಯಿತು. ಈಗ ಒಂದು ಕುಗ್ಗಿ ಹೋದಂಥ ಅವಸ್ಥೆಯಲ್ಲಿ ಆ ಮಗಳನ್ನು ನೋಡಿದಾಗ ನನ್ನ ಹೃದಯ ಮುರಿದು ಹೋಯಿತು. ನಾನು ಹೇಳಿದೆ, ಇಲ್ಲ ಮಗಳೇ, ನೀನು ದೇವರನ್ನು ಪ್ರೀತಿಸುವಂಥ ಒಬ್ಬ ಮಗಳು, ಆತನ ಮೇಲೆ ನಂಬಿಕೆ ಇಟ್ಟಿರುವಂಥವಳು. ನಿನ್ನ ಅಪ್ಪನನ್ನು ನೋಡಬೇಡ, ಕುಟುಂಬ ನೋಡಬೇಡ, ಪರಿಸ್ಥಿತಿಯನ್ನು ನೋಡಬೇಡ. ನಿನ್ನನ್ನು ಪ್ರೀತಿಸುವಂಥ ನಿನ್ನ ಪರಲೋಕದ ತಂದೆ, ನಿನಗಾಗಿ ಜೀವನ್ನೇ ಕೊಟ್ಟಂಥ ದೇವರು ನಿನಗೊಂದು ಸುಂದರ ಜೀವಿತವನ್ನು ರೂಪಿಸಿ ಕೊಡುವರು. ನಿನ್ನ ಕ್ಷೇಮವು ಬೇಗನೆ ವಿಕಸಿಸುವುದು. ಎಲ್ಲ ಮುಗಿದು ಹೋಯಿತು, ಇನ್ನು ಅಷ್ಟೇ ಎಂಬುದಾಗಿ ನೀನು ಅಂದುಕೊಳ್ಳಬೇಡ. ಇನ್ನು ಮೇಲೆ ನಿನಗೆ ಆಶೀರ್ವಾದವಾದ ಜೀವಿತ ಇದೆ. ಅವಳು ಸ್ವಲ್ಪ ಅರಳಿದ ಮುಖದಿಂದ ನನ್ನನ್ನು ನೋಡಿದಳು. ನಿಜ ಮಗಳೇ, ದೇವರು ನಿನ್ನನ್ನು ಆಶೀರ್ವದಿಸುವರು. ನಾನು ಯೇಸುವಿನ ನಾಮದಲ್ಲಿ ಹೇಳುತ್ತಿದ್ದೇನೆ, ನೀನು ನಿನ್ನ ಕುಟುಂಬ, ತಂದೆ, ಪರಿಸ್ಥಿತಿ ಇದನ್ನೆಲ್ಲ ನೋಡಬೇಡ. ಏಸು ಏಸು ಏಸು, ನಿನಗಾಗಿ ಜೀವನ್ನೇ ಕೊಟ್ಟಂಥ ದೇವರು, ಆತನ ಮೇಲೆ ನೀನು ಪುನಃ ನಂಬಿಕೆ ಇಡು. ಆತನು ನನಗೆ ಒಳ್ಳೆಯ ಜೀವಿತವನ್ನು ರೂಪಿಸಿಕೊಡುವನು, ನನ್ನ ಕ್ಷೇಮವು ಬೇಗನೆ ವಿಕಸಿಸುವುದು ಎಂಬುದಾಗಿ ನಂಬು. ಈ ವಾಕ್ಯದ ಪ್ರಕಾರ ನಿನ್ನನ್ನು ವಿಕಸಿಸುವಂತೆ ಮಾಡುವರು ಎಂದು ಧೈರ್ಯಪಡಿಸಿ ಸಂತೈಸಿ ಅವಳಿಗಾಗಿ ಪ್ರಾರ್ಥಿಸಿದ. ಅವಳಲ್ಲಿ ಒಂದು ಬದಲಾವಣೆ ಬರಲು ಆರಂಭವಾಯಿತು. ಪುನಃ ದೇವರ ಮೇಲೆ ಒಂದು ನಂಬಿಕೆ ಚಿಗುರೊಡೆಯಲು ಆರಂಭವಾಯಿತು. ಪರಿಸ್ಥಿತಿಯನ್ನು ನೋಡದೆ ಕರ್ತನ ಮೇಲೆ ನಂಬಿಕೆ ಹೆಚ್ಚಲು ಆರಂಭವಾಯಿತು. ದೇವರು ನೋಡಿರಿ, ಸುಂದರವಾದ ಜೀವಿತವನ್ನು ರೂಪಿಸಿ ಕೊಟ್ಟರು. ಒಳ್ಳೆ ಒಂದು ಜೀವನ ಸಂಗಾತಿಯನ್ನು ದೇವರು ಕೊಟ್ಟರು. ಅವರ ಗಂಡ ಹೇಳಿದರು, ನಿನ್ನ ಕೆಲಸಕ್ಕೆ ಹೋಗುವುದೇ ಬೇಡ, ಮನೆಯಲ್ಲಿ ಇರು, ನಾನು ಸಂಪಾದನೆ ಮಾಡಿ ನೋಡಿಕೊಳ್ಳುತ್ತೇನೆ, ನೀನು ರಾಣಿಯಂತೆ ಮನೆಯನ್ನು ನೋಡಿಕೋ ಎಂಬುದಾಗಿ. ಇಂದು ಗಂಡ, ಮಕ್ಕಳು, ಕುಟುಂಬ ಅಷ್ಟು ಸಂತೋಷವಾಗಿ ದೇವರು ಅವಳನ್ನು ಇಟ್ಟಿದ್ದಾರೆ. ತುಂಬ ಸಂತೋಷವಾಗಿ ಆಕೆ ಹೇಳುವಳು, ಅಂಕಲ್, ನನ್ನ ಜೀವಿತ ಇನ್ನು ಅಷ್ಟೇ ಮುಗಿದು ಹೋಯಿತು ಎಂದು ಅಂದುಕೊಂಡ. ಆದರೆ ದೇವರು ಪುನಃ ನೀವು ಹೇಳಿದಂತೆ ನನ್ನ ಕ್ಷೇಮವನ್ನು ವಿಕಸಿಸುವಂತೆ ಮಾಡಿ ನನ್ನನ್ನು ಬಹಳ ಮಾಡಿದ್ದಾರೆ ಎಂಬುದಾಗಿ. ಅದುವೇ ಏಸು. ಇಂದು ಸೋತು ಹೋಗಿದ್ದೀರಾ, ಮುಗಿದು ಹೋಯಿತು ಎಂದು ಅಂದುಕೊಳ್ಳುತ್ತೀರಾ, ಇನ್ನು ಅಷ್ಟೇ ಎಂದು ಅಂದುಕೊಳ್ಳುತ್ತೀರಾ? ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು ಎಂಬುದಾಗಿ ದೇವರು ಹೇಳುತ್ತಾರೆ. ನಿಮ್ಮ ಜೀವಿತವನ್ನು ವಿಕಸಿಸುವಂತೆ ಮಾಡಿ ಆಶೀರ್ವದಿಸಲು ಯೇಸು ತನ್ನನ್ನು ಶಿಲುಬೆಯಲ್ಲಿ ಬಲಿಯಾಗಿ ಕೊಟ್ಟನು, ತನ್ನನ್ನೇ ಶಿಲುಬೆಯಲ್ಲಿ ಜಡಿಯುವುದಕ್ಕೆ ಅರ್ಪಿಸಿದನು.
ನಿಮ್ಮನ್ನು ಬಾಳುವಂತೆ ಮಾಡುವುದಕ್ಕೆ. ಆದ್ದರಿಂದ ಯೇಸುವೆ, ಈ ವಾಗ್ದಾನ ನನಗಾಗಿ, ನೀವು ನನಗೋಸ್ಕರ ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತಿರಿ, ನನ್ನ ಕ್ಷೇಮವು ವಿಕಸಿಸುವುದು ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿರಿ. ಅದ್ಭುತ ಬದಲಾವಣೆ ಇಂದಿನಿಂದಲೇ ನಿಮ್ಮ ಜೀವಿತದಲ್ಲಿ ಆರಂಭವಾಗುತ್ತದೆ. ತಂದೆಯೇ, ಈ ಮಗನನ್ನು ನೋಡಿ, ಈ ಮಗಳನ್ನು ನೋಡಿ, ಎಲ್ಲ ಮುಗಿದು ಹೋಯಿತೆಂದು ಮನ ಸೋತು ಹೋಗಿ ನಿಂತಿದ್ದಾರೆ. ನಿನ್ನ ಕ್ಷೇಮವು ಬೇಗನೆ ವಿಕಸಿಸುವುದು ಎಂಬುದಾಗಿ ಹೇಳಿದ್ದೀರಲ್ಲ, ಇವರ ಕ್ಷೇಮವು ಬೇಗನೆ ವಿಕಸಿಸಲಿ, ಸುಖವಾಗಿ ಇವರು ಬಾಳಬೇಕು. ಅದಕ್ಕಾಗಿ ಅದ್ಭುತಗಳನ್ನು ಈ ಮಕ್ಕಳ ಜೀವಿತದಲ್ಲಿ ನೀವು ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.